ಅಬ್ಸರ್ವ್ ಮಾಡಿದ್ದೀನಿ. ವಿ ಡೂ ದಟ್ ವಿತ್ ನಾಟ್ ಜಸ್ಟ್ ಸ್ಟಾಕ್ ಮಾರ್ಕೆಟ್, ಬೇರೆ ಎಷ್ಟೊಂದು ವಿಷಯದಲ್ಲಿ. ಇವಾಗ ಅದು ಅದಕ್ಕೆ ಇದೆಲ್ಲ ಇರುತ್ತಲ್ಲ, ಕನ್ಫರ್ಮೇಶನ್ ಬಯಾಸು, ರೀಸೆನ್ಸಿ ಬಯಾಸು ಅಂತದೆಲ್ಲ ಎಷ್ಟೊಂದು ಬಯಾಸ್ಗಳಿದಾವೆ. ಇವಾಗ ನಾನು ಕಾರ್ ತಗೋಬೇಕು ಅಂತ ಅನ್ಕೊಂಡ್ರೆ ನಾನು ಮಾರುತಿ ಕಾರ್ ತಗೊಳ್ತೀನಿ ಅಂತ ಇಫ್ ಐ ಡಿಸೈಡ್, ನನ್ ರೋಡ್ ಅಲ್ಲಿ ಬರೀ ಮಾರುತಿ ಕಾರ್ಗಳಿದಾವಲ್ಲ ಅಂತ ಕಾಣಕ್ ಶುರು ಆಗುತ್ತೆ. ಆಮೇಲೆ ಇದು ಫೇಸ್ಬುಕ್ ಅಲ್ಲಿ ತುಂಬಾ ಜನ ಹೇಳ್ತಾರೆ, ನಾನು ಮೊನ್ನೆ ಏನು ಇದ್ರ ಬಗ್ಗೆ ಮಾತಾಡ್ದೆ ನನಗೆ ಆಡ್ ಬರಕ್ ಶುರು ಆಯ್ತು ಅಂತ. ಸೊ ಅದೆಲ್ಲ ಇಟ್ಸ್ ಯುವರ್ ಬಯಾಸ್. ಇವಾಗ ನಮಗೆ ಅಷ್ಟೊಂದು ಕಾರ್ಗಳು ಮುಂಚೆನೂ ಇದ್ರು ಅದನ್ನ ನೋಡಿರಲ್ಲ, ಇವಾಗ ದಟ್ ಕಮ್ಸ್ ಇನ್ ಟು ಅವರ್ ಪರ್ವ್ಯೂ, ಎಲ್ಲಾದ್ರು ಅದೇ ಕಾಣಕ್ ಶುರು ಆಗುತ್ತೆ. ಆಮೇಲೆ ನಾವೇನೋ ಒಂದು ಅನ್ಕೊಳ್ತೀವಿ ಮೋದಿ ಇಸ್ ಬೆಟರ್ ಫಾರ್ ಇಂಡಿಯಾ ಅಂತ ನಮ್ದು ಬಯಾಸ್ ಇದ್ರೆ, ಎಲ್ಲ ಇಂಡಿಕೇಟರ್ಸ್ ನಾವು ಬರೀ ಅದನ್ನೇ ಅಬ್ಸರ್ವ್ ಮಾಡ್ತೀವಿ. ವಿ ಡೋಂಟ್ ಲುಕ್ ಅಟ್ ದ ಇಂಡಿಕೇಟರ್ಸ್ ವಿಚ್ ಆರ್ ಟೆಲ್ಲಿಂಗ್ ಯು ಅದರ್ವೈಸ್. ಅಂತವೆಲ್ಲ ಸಿಕ್ಕಾಬಟ್ಟೆ ಇದೆ ನನಗೆ. ಅದಕ್ಕೆ ಫ್ಯಾಸಿನೇಷನ್ ಬೆಳೆದಿದ್ದು ಸ್ಟಾಕ್ ಮಾರ್ಕೆಟ್, ನಾಟ್ ಬಿಕಾಸ್ ಟು ಮೇಕ್ ಮನಿ, ಟು ಬಿಕಮ್ ರಿಚ್, ಅದೆಲ್ಲ ಅಲ್ಲ. ಇಟ್ಸ್ ಲೈಕ್ ಎಷ್ಟು ಡೀಪ್ ಆಗಿ ಹ್ಯೂಮನ್ ಬಿಹೇವಿಯರ್. ದಿಸ್ ದ ಬೆಸ್ಟ್ ಪ್ಲೇಸ್ ವಿಚ್ ವಿಲ್ ಹಂಬಲ್ ಯು ಆಕ್ಚುಲಿ. ಶೇರ್ ಮಾರ್ಕೆಟ್ ಅಲ್ಲಿ ಕರಡಿ ಕುಣಿತ ಬರುವನೆ ಮೋದಿ ಎಂಬ ಮದಾರಿ ನೋಡ್ತಾ ಇರಿ ಕನ್ನಡ ಚಾನೆಲ್. ಕನ್ಫರ್ಮೇಶನ್ ಬಯಸ್ ಅಂತ ಇದ್ರಲ್ಲ, ಸೊ ಇನ್ ದ ಥಿಂಗ್ ಇನ್ ದ ಮಾರ್ಕೆಟ್, ಒಂದು ಪಾಪ್ಯುಲರ್ ಸೇಯಿಂಗ್ ಇದೆ, ಇನ್ ದ ಬುಲ್ ಮಾರ್ಕೆಟ್ ಎವ್ರಿಬಡಿ ಇಸ್ ಅ ಜೀನಿಯಸ್. Buffett says this famous thing, it's only when the tide goes low you know who is swimming naked. Nice. ಆಮೇಲೆ ಇದು ಇದೆಯಲ್ಲ ಆ ಒಂದು ಸೇಯಿಂಗ್, ನೋ ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್, ಬಿ ಫಿಯರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ. ದಿಸ್ ಆಲ್ ಯೂಶುವಲ್ ಪರ್ಫೆಕ್ಟ್ ಕಾಮೆಂಟ್ರಿ ವಿಚ್ ಕಮ್ಸ್ ಡ್ಯೂರಿಂಗ್ ಎನಿ ವಾಟ್ ಇಸ್ ದಟ್ ಬೇರ್ ಮಾರ್ಕೆಟ್ ಆರ್ ವೆನ್ ಎವರ್ ದೇರ್ ಇಸ್ ವಾಟ್ ಇಸ್ ದಟ್ ಬ್ಲಡ್ ಆನ್ ದ ಸ್ಟ್ರೀಟ್ಸ್. ಬಟ್ ನಾನು ಅರ್ಥ ಮಾಡ್ಕೊಂಡಿದ್ದು ಹೆಂಗೆ ಅಂದ್ರೆ, ಇವಾಗ ಕೊರೋನಾ ಆದಾಗ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಇರೋರು ಎಲ್ಲರೂ ದೇ ಸ್ಟಾರ್ಟೆಡ್ ಕೋಟಿಂಗ್ ದಿಸ್. You know, the right time to buy is when blood is on the streets. Be greedy when others are fearful. And they started buying. If everybody does that, you should not be doing it. That is the beauty of the market. Everybody expected this bear phase. The COVID crash, that things will be low for a very long time. But almost all the markets, the US, India, they have rebounded in the 3 months. So, the market has beaten everybody's prediction, even the most technical experts, fundamental experts, and nobody has been able to figure out why this happened. The bounce has been so literally ferocious. Even the US market, 3 times 4 times some stocks have given 300-400% returns. So we don't know, like they say, history does not repeat, but it will rhyme itself. It will not repeat, but there will be some rhymes which will tell you that this time it's going to be little different or something unexpected, like what we are seeing now. ಅದು ಬರೀ ಮನುಷ್ಯನ ಹಂಬಲ್ ಮಾಡೋದಲ್ಲ, ನಾನು ಅದೇ ಓದ್ತಾ ಇದ್ದೆ. ಮೆಷಿನ್ ಲರ್ನಿಂಗ್, ಎಐ ಎಲ್ಲ ಸಿಕ್ಕಾಬಟ್ಟೆ ಟ್ರೆಂಡಿ ಆಗಿತ್ತಲ್ವಾ ಲಾಸ್ಟ್ ಇಯರ್. ಅವರೆಲ್ಲ ಮಾಡೆಲ್ ಮಾಡ್ಬಿಟ್ಟು ಈ ಹಿಂಗಾಗತ್ತೆ ಅಂತ ದೇ ಆರ್ ಕಂಪ್ಲೀಟ್ಲಿ ವೈಪ್ಡ್ ಔಟ್. ಇದರಲ್ಲಿ ದೇ ಕುಡಂಟ್ ಪ್ರಿಡಿಕ್ಟ್. ಇಟ್ಸ್ ಸಚ್ ಎ ಲೈಕ್ ಮನುಷ್ಯಂದು ಎಂತ ಒಳ್ಳೆ ಇನ್ವೆನ್ಷನ್ ಅಲ್ವಾ ಇದು ಸ್ಟಾಕ್ ಮಾರ್ಕೆಟ್ ಅನ್ನೋದು. If you have heard of this long-term capital management, there was a fiasco which happened about 20-25 years back. There was a trading company, long-term capital management. They wanted to bring this mathematical model into trading. And they got some of the best PhDs, economists, mathematicians from Princeton, Massachusetts, the top of the Ivy League schools in the US, to do mathematical models for trading across equity and the debt market and all that. So initially everything looked good. They started making money, people started giving them money to manage and all that. But one final day it crashed.
So none of your models really work after a point. That is when the human behavior of greed, fear, all takes over. So nothing is permanent after a time. You can have models till some time, but after that, even those models will become obsolete and the newer models come. ಸೊ ಈ ಸಲ ಹೊಸ ಮಾಡೆಲ್ ಕಂಡುಹಿಡಿತಾ ಇದಾರೆ ಇವಾಗ ಈ ಬಿಹೇವಿಯರ್ ಏನೋ ಒಂದ್ ಕೊಡ್ಬೇಕಲ್ಲ ಈ ಲಾಸ್ಟ್ 3 months ಅಲ್ಲಿ ಆಗಿರೋದಕ್ಕಿಂತ ಹೊಸ ಟರ್ಮಿನಾಲಜಿನೋ ಏನೋ ಒಂದನ್ನ ಫಾರ್ಮುಲೇಟ್ ಮಾಡಿ ಟು ಎನ್ಶೋರ್ ದಟ್ ವಿ ಕಮ್ ಅಪ್ ವಿತ್ ನ್ಯೂ ಟರ್ಮ್ಸ್. ಇದು